ಅನುದಾನದಲ್ಲಿ ತಾರತಮ್ಯ ಆಗ್ತಿದೆ ಅಂತ ಕಾಂಗ್ರೆಸ್ ನಾಳೆ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಇದು ಬಿಜೆಪಿಯ ಆಕ್ರೋಶ ಗುರಿಯಾಗಿದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಜನವಿರೋಧಿ ಸರ್ಕಾರ ಆಗಿದೆ ಎಲೆಕ್ಷನ್ ಬಂದಿದೆ ಅಂತ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಪ್ರತಿ ವಿಷಯಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ನಾಳಿನ ಕಾಂಗ್ರೆಸ್ನ ಪ್ರತಿಭಟನೆಯ ಬಗ್ಗೆ ಕೋಲಾರ ಸಂಸದ ಮುನಿಸ್ವಾಮಿ ಗರಂ ಆಗಿದ್ದಾರೆ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನು ಮುಚ್ಚಿ ಹಾಕೋದಕ್ಕೆ ಈ ಪ್ರತಿಭಟನೆಯನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಅಂತ ಮುನಿಸ್ವಾಮಿ ಆರೋಪಿಸಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಮುನಿಸ್ವಾಮಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಎನ್ನುವಂತಹ ಆರೋಪವನ್ನ ಇಟ್ಕೊಂಡು ಈಗಾಗಲೇ ರಾಜ್ಯದ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಸಚಿವರುಗಳು ಸ್ವತಃ ಸಿಎಂ ಡಿ ಸಿಎಂ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕೋಲಾರ ಸಂಸದಾರೆ ಸರ್ ಈ ಪ್ರತಿಭಟನೆಯನ್ನು ಹೇಗೆ ನೋಡ್ತೀರಾ ನೀವು ಅಂತ ಮೊದಲನೇ ಮಾತು ಈಗ ಸತ್ಯಾಂಶ ಏನು ಎತ್ತ ಅಂತ ಗೊತ್ತಿದ್ರೇನು ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ಗೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಏನು ಹಣ ಕೊಟ್ಟಿದ್ದರು ಜಿ ಎಸ್ ಟಿ ಹಣ ಅದರ ಮೂರು ಪಟ್ಟ ಹಣ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸರ್ಕಾರದಲ್ಲಿ ಕೊಟ್ಟಿದ್ರೇನು ಅದನ್ನು ಇವರೇನು ಕರ್ನಾಟಕದಲ್ಲಿ ಇವತ್ತು ಜನವಿರೋಧಿ ಸರ್ಕಾರ ಹೇಳ್ಬಿಟ್ಟು ಹೇಳಿ ಇವತ್ತು ಕಳೆದ ಆ ಏಳು ತಿಂಗಳಿಂದನೇ ಇವತ್ತು ಕರ್ನಾಟಕದಲ್ಲಿ ಅವರು ಟೋಟಲಾಗಿ ಫ್ಲಾಪ್ ಆಗಿದ್ದಾರೆ ಅದನ್ನು ಯಾವ ರೀತಿ ಆದರೂ ಅದನ್ನು ಸರಿ ಮಾಡ್ಕೊಬೇಕು ತಪ್ಪೆ ಹಾಕ್ಕೊಬೇಕು ಅನ್ನೋ ಒಂದು ಇವತ್ತು ಚುನಾವಣೆ ಲೋಕಸಭಾ ಚುನಾವಣೆ ಹತ್ರ ಇದೆ ಅದಕ್ಕೆ ಬಂದು ಇಲ್ಲಿ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಅವ್ರು ಹೇಳಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಅವರು ಕಂಪ್ಲೀಟ್ ಮಾಡಿಲ್ಲ ಅದಕ್ಕೂ ಷರತ್ತುಗಳನ್ನು ಹಾಕಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಹತ್ತರಿಂದ ಹದಿನೈದು ಜನಕ್ಕೆ ಮಾತ್ರ ಫಲಾನುಭವಿಗಳು ಇವರು ಹೇಳಿರ್ತಕ್ಕಂಥ ಗ್ಯಾರಂಟಿಗಳು ಇವನಿದೀ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಫೈಲೂರ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಏನು ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಹಣ ಕೊಟ್ಟಿದ್ರು ಅದ್ರ ಮೂರು ಪಟ್ಟು ಹಣ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರು ಕೊಟ್ಟಿದ್ರೂ ಬೇಕಂತೇಳಿ ಇವತ್ತು ಡಿ ಕೆ ಶಿವಕುಮಾರ್ ಏನು ಈ ದೇಶನ ವಿಭಾಗ ಅಂತ ಹೇಳಿದರು ಅದನ್ನು ವಿರೋಧಿಸೋದು ಬಿಟ್ಟು ಇವತ್ತು ಈ ತುಕಡೆ ತುಕಡೆ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಇವತ್ತೇನು ದೆಲ್ಲಿಗೆ ಬಂದು ಪ್ರತಿಭಟನೆ ಮಾಡ್ತೀರಿ ಅಂತ ಬಿಟ್ಟು ಹೇಳ್ತಾ ಇದ್ರೆ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ ಸಂವಿಧಾನಕವಾಗಿ ಅದನ್ನು ಇಷ್ಟು ದಿನ ಏನು ಮಾಡ್ತಾಯಿದ್ರು ಇವರು ಇವತ್ತು ಫೈನಾನ್ಸ್ ಕಮಿಷನಲ್ಲಿ ಏನು ನಮ್ಮಲ್ಲಿ ಹಿಂದೆ ಹಣ ಕೊಟ್ಟಿದ್ದಾರೆ ಅದು ಕೊಟ್ಟಿರ್ತಕ್ಕಂಥ ಹಣ ಏನೇನು ಖರ್ಚು ಮಾಡಿದರೆ ಆ ಲೆಕ್ಕಪತ್ರಗಳನ್ನು ಫೈನಾನ್ಸ್ ಕಮಿಷನ್ ಕೊಟ್ಟಾಗ ಇನ್ನು ಉಳಿದಿರ್ತಕ್ಕಂಥ ಹಣ ಬಿಡುಗಡೆ ಮಾಡೋಂಥವುದು ಯಾವುದೇ ಇನ್ಫ್ಲೂಯೆನ್ಸ್ ಏನು ಬೇಕಾಗಿಲ್ಲ ನೆನ್ನೆನೂ ನಮ್ಮ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡುವಾಗ ಅದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇಲ್ಲಿ ಇಂಪ್ಲೂಯೆನ್ಸ್ ಏನು ಬರಲ್ಲ ದಾಖಲಾತಿಗಳನ್ನು ಕೊಟ್ಟು ಬ್ಯಾಂಕಲ್ಲಿ ಯಾವ ಥರ ನಾವು ಹಣ ತಗೊತಿರೋ ಅದೇ ರೀತಿಯಲ್ಲಿ ಇವರು ಖರ್ಚು ಮಾಡಿರ್ತಕ್ಕಂಥ ಇದಕ್ಕೆ ದಾಖಲಾತಿಗಳನ್ನು ಕೊಟ್ಟು ಅವ್ರ ಹಣನ ವಾಪಸ್ ತೊಗೊಳ್ಳೋದಕ್ಕೆ ಅವರು ತಗೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಇದರಲ್ಲಿ ಅಡೆತಡೆ ಇಲ್ಲ ಅದನ್ನು ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಬಿಟ್ಟ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರದಲ್ಲಿ ಹಗರಣಗಳು ದಲಿತರ ಎಸ್ ಟಿ ಪಿ ಟಿ ಎಸ್ ಪಿ ಹಣ ಹನ್ನೊಂದು ಸಾವಿರ ಕೋಟಿನ ನೀವತ್ತು ಗ್ಯಾರಂಟಿಗಳಲ್ಲಿ ಬಳಸಿರ್ತಕ್ಕಂಥದು ಜನರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂತೇಳಿ ಅದನ್ನು ಕೊಡದೆ ಇವತ್ತು ಆಮರಿಸ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಕೆ ಜಿ ಅಕ್ಕಿಯಲ್ಲಿ ಎರಡು ಕೆ ಜಿ ಅಕ್ಕಿ ಹೊಡೆದು ನೀವು ಮಣ್ಣು ರಾಗಿ ಕೊಡ್ತಾ ಇರ್ತಕ್ಕಂಥವು ಇವತ್ತು ಪ್ರತಿಯೊಂದರಲ್ಲೂ ನೀವು ಫೈಲೂರಾಗಿ ಇವತ್ತು ದಲಿತ ಮಹಿಳೆಯರ ಮೇಲೆ ಅರಬತ್ತಲೆ ಇದು ಮಾಡ್ತಾ ಇರ್ತಕ್ಕಂಥದ್ದು ಕೊಲೆ ಮಾಡ್ತಾ ಇರ್ತಕ್ಕಂಥದು ರಾಮ ಭಕ್ತರ ಮೇಲೆ ಕೆ ಸುಳ್ಳು ಕೇಸುಗಳನ್ನು ಹಾಕ್ತಾ ಇರ್ತಕ್ಕಂಥವು ಇದೆಲ್ಲ ನಿಮ್ಮದು ಎಲ್ಲ ಟೋಟಲಾಗಿ ಭ್ರಷ್ಟಾಚಾರನ ತುಂಬಿ ತುಳುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮದೇ ಪಕ್ಷದ ಮಾಜಿ ಸಚಿವರಾದಂಥ ಬಿ ಕೆ ಶಿವರಾಮರು ಅವರು ಈ ಕಾಂಗ್ರೆಸ್ ಸರ್ಕಾರ ಏಯ್ಟಿ ಪರ್ಸೆಂಟ್ ಅಂತ ಬಿಟ್ಟು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಜಿದ್ರೊಳಗಾಗಿದ್ದಾರೆ ಅದನ್ನು ಯಾವ ರೀತಿ ಆದರೂ ಮಾಡಿ ಹೇಳ್ಬಿಟ್ಟು ಹೇಳಿ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರು ನಾವು ಕಳೆದ ಐದು ವರ್ಷದಿಂದಲೂ ಇದ್ದೀರಿ ನಾವು ನಮ್ಮ ಹತ್ರ ಇವರು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಶಾಡ ಸಿ ಎಂ ಆಗಿರ್ತಾರೆ ಅದ್ಯಾರು ಸಿದ್ದರಾಮಯ್ಯ ಅವರು ಅವತ್ತು ಬಂದು ಬನ್ನಿ ನಮಗೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಹೇಳ್ಬೋದಾಗಿತ್ತು ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಕೆಲಸಗಳಾಗಿದೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಹದಿನೈದು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ಇದು ಕೋಲಾರ ಸಂಸದ ಮುನಿಸ್ವಾಮಿ ಅವರು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಸಹಿತ ನಾಟಕೀಯ ಹೋರಾಟಗಳಿಗೆ ನಾವು ಭಾಗಿಯಾಗೋದಿಲ್ಲ ಅನ್ನುವಂತಹ ವಿಚಾರವನ್ನು ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್ ನ್ಯೂಸ್ ಫಸ್ಟ್ ನವದೆಹಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ